ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಈಗ ಮೀಸಲಾತಿಯ ಶಾಕ್ ಅನ್ನು ಕೊಟ್ಟಿದ್ದಾರೆ. ಬಟ್ ಎರಡು ಪ್ರಬಲವಾಗಿರುವಂತಹ ಸಮುದಾಯಗಳ ಆಕ್ರೋಶಕ್ಕೆ ಗುರಿಯಾಗಿಬಿಟ್ರ ಅಂತ ಹೇಳಿ ಅನಿಸಕ್ಕೆ ಶುರುವಾಗಿದೆ. ಕಾರಣ, ಒಂದು ಸೌಜನ್ಯಯುತವಾಗಿ ಬರಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಂದ ನಂತರ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತೀನಿ, ಅದರ ಬಗ್ಗೆ ಯೋಚನೆ ಮಾಡ್ತೀವಿ, ಅದನ್ನು ಶಿಫಾರಸು ಮಾಡಬೇಕಾ ಏನಿಲ್ವಾ ಆ ನಿಟ್ಟಿನಲ್ಲಿ ಅಂತೇಳಿ ಒಂದು ಮಾತನ್ನು ಹೇಳುವಂತಹ ಕೆಲಸವನ್ನು ಆಗಬೇಕು. ಕಾರಣ, ಬಸವ ಕಲ್ಯಾಣದಿಂದ ಅವರು ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇರೋದು. ಇನ್ನೊಂದು ಕಡೆಗೆ ಕುರುಬ ಸಮುದಾಯ ಅವರದ್ರು ಕೂಡ ಕನಕಪೀಠದಿಂದಲೂ ಕೂಡ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಪ್ರಶ್ನೆ ಕೇಳಿದಾಗ ಅಟ್ಲೀಸ್ಟ್ ಸೌಜನ್ಯಯುತವಾಗಿ ಆದರೂ ಮುಖ್ಯಮಂತ್ರಿಗಳು ಹೇಳುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಬರಲಿ, ಅದನ್ನು ಅವರು ಏನು ಮನವಿಯನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡ್ತೀನಿ, ಅದನ್ನು ಶಿಫಾರಸು ಮಾಡೋದಾದರೆ ಶಿಫಾರಸನ್ನು ಮಾಡ್ತೀವಿ, ಅದರ ನೀತಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ, ತಜ್ಞರ ಜೊತೆಗೆಲ್ಲ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. ಆದರೆ ಇವತ್ತು ಅವ್ರು ಹೇಳಿದ್ದೇನು ಅಂದರೆ, ಇದೆಲ್ಲವನ್ನು ನಮ್ಮ ರಾಷ್ಟ್ರೀಯ ಪಕ್ಷ, ನಮ್ಮ ಪ್ರಧಾನಿಗಳನ್ನು ಕೇಳಬೇಕು, ನಮ್ಮ ನಾಯಕರುಗಳನ್ನು ಕೇಳಬೇಕು, ಅದಾದ ನಂತರ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ. ನೀವು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀರಾ ಅಥವಾ ನಿಮ್ಮ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದೀರಾ? ನೀವು ಮುಖ್ಯಮಂತ್ರಿಯಾಗಿರೋದು BJP ಗ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರೋದಾ? ಇಲ್ಲಿರುವಂಥ ಜನ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಅಂತೇಳಿ ನಿಮ್ಮ ಬಳಿ ಬಂದು ಅವ್ರು ನಿಮ್ಮ ಮನವಿಯನ್ನು ಮಾಡೋಕ್ಕೆ ಸಲ್ಲಿಸೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ಪ್ರಧಾನಿಗಳನ್ನು ಕೇಳಬೇಕು ಅಂತೇಳಿ. ಅರೆ ಕಮಾನ್, 2A ಅನ್ನು ಸೇರಿಸಬೇಕಾಗಿರುವಂಥ ವಿಚಾರ, ST ಗೆ ಸೇರಿಸಬೇಕಾಗಿರುವಂಥ ವಿಚಾರವನ್ನು ನೀವು, ಏನೂ ಇಲ್ಲ, ನನಗೆ ಅಧಿಕಾರನೇ ಇಲ್ಲ, ನಾನು ಹತ್ರ ಯಾವುದನ್ನು ಶಿಫಾರಸನ್ನೇ ಮಾಡಲ್ಲ ಅನ್ನೋ ವಿಚಾರವನ್ನು ನೀವು ಮಾತನಾಡ್ತೀರಾ ಅಂದರೆ, ನೀವು ರಾಜ್ಯದ ಮುಖ್ಯಮಂತ್ರಿಗಳ ಇಲ್ಲ BJP ಪಕ್ಷದ ಮುಖ್ಯಮಂತ್ರಿಗಳ? ಈ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ನಮ್ಮ ಜೊತೆಗೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀಗಳೇ, ನಮಸ್ಕಾರ. ನಮಸ್ತೆ ಶ್ರೀಗಳೀಗ ಒಬ್ಬ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥವ್ರು ಪಾದಯಾತ್ರೆಯನ್ನು ಮಾಡಿಕೊಂಡು ಯಾರೇ ಬಂದು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರಂದ್ರೆ ಅದನ್ನು ಸ್ವೀಕಾರ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅದನ್ನು ಶಿಫಾರಸು ಮಾಡಬೇಕಾ ಬೇಡವಾ ಅನ್ನೋದನ್ನು ಹೇಳಬೇಕು. ಆದರೆ ಮುಖ್ಯಮಂತ್ರಿಗಳು ಇವತ್ತು ನಾವು ಪ್ರಧಾನಿಗಳನ್ನು ಕೇಳಬೇಕು, ರಾಷ್ಟ್ರೀಯ ನಾಯಕರುಗಳನ್ನು ಕೇಳಬೇಕು, ಆಮೇಲೆ ನಿರ್ಧಾರ ಮಾಡ್ತೀನಿ, ಈಗ ಸದ್ಯಕ್ಕೆ ನನ್ನ ಹತ್ರ ಯಾವ ಅಧಿಕಾರನೂ ಇಲ್ಲ ಅನ್ನೋ ಮಾತನ್ನು ಹೇಳಿದಾಗ ಇದು ಬಹಳ ಬೇಸರವನ್ನು ತರುವಂಥ ಸಂಗತಿ ಅಲ್ವಾ? ಖಂಡಿತ ಅರುಣ್, ಯಾಕೆಂದ್ರೆ ಸುಮಾರು 500 ಕಿಲೋಮೀಟರ್ಗಳ ಕಾಲ ಕೂಡಲ ಸಂಗಮದಿಂದ ಜನವರಿ 14ರಿಂದ ಪಾದಯಾತ್ರೆಯಲ್ಲಿ ಇವತ್ತು ಹಿರಿಯೂರು ದಾಟಿ ನಾವು ಬಂದ್ವಿ. ನಾವು ಯಾಕೆ ಪಾದಯಾತ್ರೆ ಮಾಡಬೇಕು ಅಂತಂದ್ರೆ, ಲಿಂಗಾಯತ ಸಮುದಾಯದ ನಾಯಕರು ಮತ್ತು CM ಆಗಿದ್ದಾರೆ. ಇವರ ಅವಧಿಯಲ್ಲಿಯೇ ನಾವು ಬಿಕಾಸ್ ದೇಶಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೇವೆ. ಆದರೆ ಸುಮಾರು ದಾವಣಗೆರೆ ಬರೋವರೆಗೂ ನಮ್ಮ ಪಾದಯಾತ್ರೆಗೆ, ಖ್ಯಾತಿಯುತ ಪಾದಯಾತ್ರೆಗೆ ಸನ್ಮಾನ ಮುಖ್ಯಮಂತ್ರಿ ಸ್ಪಂದನೆ ಮಾಡಲಿಲ್ಲ. ಇದು ನಮ್ಮ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತು. ಅವರು ನಾವೆಲ್ಲ ಮಾಡಿದ್ವಿ. ಶ್ರೀಗಳೇ ಕ್ಷಮೆ ಇರಲಿ, ಸ್ವಲ್ಪ ಮೈಕನ್ನು ಸ್ವಲ್ಪ ಮೇಲ್ಗಡೆಗೆ ಇಟ್ಕೊಂಡು ಮಾತಾಡಬಹುದಾ ಶ್ರೀಗಳೇ? ಅಂದ್ರೆ ಸರಿಯಾಗಿ ಕೇಳಿಸುತ್ತೆ ಅಂತಷ್ಟೇ, ಮತ್ತೇನು ಇಲ್ಲ ಶ್ರೀಗಳೇ. ಸ್ವಲ್ಪ ಎಸ್ ಶ್ರೀಗಳೇ ಎಸ್ ಹೇಳಿ ಶ್ರೀಗಳೇ, ಕೇಳಿಸ್ತಾ ಇದೆ ಹೇಳಿ. ಎಲ್ಲ ಶಾಂತಿಯುತ ಪಾದಯಾತ್ರೆ ಮಾಡಿರುವುದು ನಮಗೆ ಪೂರಕವಾಗಿ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿ ಕೊಡಲಿಲ್ಲ. ಹಾಗಾಗಿನೇ ನಾವು ದಾವಣಗೆರೆಯಲ್ಲಿ ಬಾರ್ಕೋಲ್ ಚಳವಳಿ ಮಾಡಿದ್ವಿ. ನಮಗೆ ಕೊಟ್ಟಂತ ಅನುದಾನವನ್ನ ವಾಪಸ್ ಕೊಡುವಂತ ಚಳವಳಿ ಮಾಡಿದ್ವಿ. ಮಹಿಳೆಯರು ಒಣಕೆ ಚಳವಳಿ ಮಾಡಿದ್ಮೇಲೆ ನಿನ್ನೆ ಯಡಿಯೂರಪ್ಪ ಅವರು ನಮ್ಮೆಲ್ಲ ಶಾಸಕರನ್ನು ಕರೆದು ಮನೆಗೆ ಸಿಕ್ಕಲ್ಲಿ ಕರೆಸಿ, ಇಲ್ಲ ನಮಗೆ 2A ಮೀಸಲಾತಿ ಕೊಡ್ಬೇಕು, ನನಗೆ ಕೊಡ್ಲಿಕ್ಕೆ ಅವಕಾಶ ಇತ್ತು, ನಾ ಕೊಡ್ತೀನಿ. ಅದಕ್ಕೆ ಮೊದಲನೇ ಹಂತವಾಗಿ ನಾವು ಶಾಶ್ವತ ಹಿಂದುಳ ವರ್ಗಗಳ ಆಯೋಗದ ವರದಿನ ತರಿಸ್ಕೊಳ್ಬೇಕು, 2 ದಿನ ಆದೇಶ ಮಾಡ್ತೀನಿ. ಸ್ವಾಮೀಜಿಗೆ ಹೇಳಿ ಯಾವ ಕಾರಣಕ್ಕೂ ತಾಳ್ಮೆ ಗಡಿದಾಗ ಶಾಂತಿ ಹೋಗುತ್ತೆ ಅಂತ ಹೇಳಿ ನಿನ್ನೆ ನಮ್ಮ ಸಚಿವರಾದ ಸುದ್ದಿ ಪಾಟೀಲ್ ಸಾಗಿದ್ದು ನಿರಾಣಿಯವರು ಮತ್ತೆ ಎಲ್ಲ ಶಾಸಕರು ಬಂದು ನಾವಿದ್ದಲ್ಲೇ ಬಂದು ಯಡಿಯೂರಪ್ಪ ಅವರು ಪೂರ ಕುರಿತು ಸ್ಪಂದಿಸಿ ಅಂತಂದಾಗ ನಮಗೆ ಒಂದು ಅನ್ಯವಾದ ಕೂಡ ಸಂತೋಷ ಇದೆ. ತಡವಾಗಾದ್ರೂ ನಮ್ಮ ಮುಖ್ಯಮಂತ್ರಿ ಸ್ಪಂದಿಸಿ ನಿನ್ನಿಂದ ನಾವು ತಮ್ಮ ಮುಖ್ಯಮಂತ್ರಿ ವಿಶ್ವಾಸ ಇಟ್ಕೊಂಡು ಮತ್ತೆ ಹೆಚ್ಚುಗಳು ಇದ್ದೀನಿ. ಆದ್ರೆ ಇವತ್ತಿನ ಅಧಿವೇಶನದಲ್ಲಿ ತನ್ನ ಸಹಾಯದ ಮೇಲೆ ಪರಿಹರಿಸಾಗಿದೆ ಎನ್ನುವಂತ ಮಾತನ್ನು ಹೇಳಿ ಚಿಂತೆ ಪಡ್ತಿದ್ದೀನಿ. ಹಾಗಾಗಿ ಇಲ್ಲಿಗೆ ಒಂದ್ ಕಡೆ ನಮ್ಮ ಒಂದು 70ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಡ್ಡಗೋಡೆ ಮೇಲೆ ದೀಪ ಇಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ದೇಶದ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳ ಮೇಲೆ, ದೇಶದ ಗೃಹ ಸಚಿವರ ಮೇಲೆ, ದೇಶದ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಒಟ್ಟು ಮಾಡುವ ಪ್ರಯತ್ನ ಯಾಕೆ ಮಾಡ್ತಾರಂತ. 2A ಮೀಸಲಾತಿ, 2A ಮೀಸಲಾತಿ ಅದು ರಾಜ್ಯ ಸರ್ಕಾರದ ಪರಿಯೋಗ ಬರುತ್ತೆ ಹೊರತು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರೋದಿಲ್ಲ. ನೀವು ಬೇಕಾದ್ರೆ ಹೋಗ್ರಿ, ಹೋಗ್ಬಿಟ್ಟು ಅಮಿತ್ ಶಾ ಬಳಿಗೆ, ಮೋದಿ ಬಳಿಗೆ ಹೋಗಿ ನೀವು ಮನವಿ ಮಾಡ್ಕೊಳ್ರಿ. ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ
ಪಂಚಮ ಸಾರಿಗಳ ಕೊಡುಗೆ ಬಹಳ ದೊಡ್ಡದಿದೆ. ಇಂತಹ ಪಂಚಮ ಸಾರಿ ಸಮುದಾಯದ ಕುರುಗಳು ಇವತ್ತು 500 ಕಿಲೋಮೀಟರ್ ಕಾಲ ಉರಿ ಬಿಸಿಲು ಯಾಕಂದ್ರೆ ಪಾದಯಾತ್ರೆ ಮಾಡಕತ್ತೇನೆ. ಏನ್ ಮಾಡ್ಬೇಕು ಅಂತ ನೀವು ಮನವಿ ಮಾಡ್ಕೊಳ್ರಿ, ಅವ್ರು ಸರಿಯಾಗಿ ಪಡ್ಕೊಳ್ರಿ. ಆದ್ರೆ ಇವತ್ತು ಅಧಿವೇಶನದಲ್ಲಿ ನೀವು ಕೊಟ್ಟಂತ ಹೇಳಿಕೆ ಏನಾಗಿತ್ತಪ್ಪ ಅಂತಂದ್ರೆ ಪಂಚಮ ಸಾರಿ ಮೀಸಲಾತಿ ಪಂಚಮ ಸಾರಿಗಳಿಗೆ ಮೀಸಲಾತಿ ಕೊಡಕ್ಕೆ ನಿಮಗೆ ಖಂಡಿತವಾಗಿ ಇಷ್ಟ ಇಲ್ಲ ಎನ್ನುವಂತ ಆಕ್ರೋಶ ನಮಗೆ ಇವತ್ತು ವ್ಯಕ್ತವಾಗ್ತಾ ಇದೆ. ಕಾರಣ ಇದುವರೆಗೂ ನಿಮ್ ಮುನ್ನ ಎಲ್ಲಾ ಲಿಂಗಾಯತ ಒಳ ಪಂಗಡಗಳ ನಾಯಕರಂತ ನಂಬಿದ್ವಿ. ಎಲ್ಲೇ ಒಂದ್ಕೊಂಡು ನಿಮಗೆ ಏನಾಗಿದೆಯಪ್ಪ ಅಂದ್ರೆ ಈ ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ ನಿಮಗೆ ಜನ ಕೊಟ್ಟಿರತಕ್ಕಂತ ಒಂದು ಪಂಗಡ ಇದೆಯಲ್ಲ, ನೀವೊಂದು ಪಂಗಡದ ಪಂಗಡ ಸಂಬಂಧಪಟ್ಟವರು, ಎಲ್ಲಿ ನಿಮ್ಮ ಸಮುದಾಯಕ್ಕೆ ಈ ಪಂಚಮ ಸಾರಿಗಳ ಮೀಸಲಾತಿ ಕೊಟ್ಟಿದ್ರೆ ತೊಂದರೆ ಆಗುತ್ತಿರೋ ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ಈ ಮಕ್ಕಳು ಎಲ್ಲಿ ವಿದ್ಯಾವಂತರಾಗ್ತಾರೋ, ಈ ಮಕ್ಕಳು ಎಲ್ಲಿ ಯುವಕರು ಉದ್ಯೋಗವಂತರಾಗ್ತಾರೋ, ಈ ಸಮುದಾಯದ ನಾಯಕರು ಎಲ್ಲಿ ಬೆಳೀತಾರೆ ಅನ್ನೋ ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ಈ ಪಂಚಮ ಸಾರಿ ಸಮುದಾಯದ ಎರಡನೇ ಮೀಸಲಾತಿಯನ್ನ ಹತ್ತಿಕ್ಕುವಂತ ಪ್ರಯತ್ನಕ್ಕೆ ಪೂರಕವಾಗಿ ಇವತ್ತು ನಿಮಗೆ ಹೇಳಿಕೆ ಇವತ್ತು ಬಂದಿದೆ ಅಂತ ಹೇಳಿ ಬಹಳ ಬೇಸರ ಹೇಳಿ ಕಿಚ್ಚ ಪಡ್ತೀವಿ. ನೀವು ಅನೇಕ ಬಾರಿ ಹೇಳಿದ್ರೆ ನೀವೇ, ನಾನು ಉಪವಾಸ ಕುಂತ ಸಂದರ್ಭದಲ್ಲಿ ಅಕ್ಟೋಬರ್ 28 ಉಪವಾಸ ಕುಂತ ಸಂದರ್ಭದಲ್ಲಿ ಅವತ್ತಿ ನೀವು ಹೇಳಬೇಕಾಗಿತ್ತು, ಸ್ವಾಮೀಜಿ ನನಗೆ ಎರಡನೇ ಮೀಸಲಾತಿ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ, ಅದು ಪ್ರಧಾನಮಂತ್ರಿ ಬಳಿ ಅಂತ ಹೇಳಿದ್ರಪ್ಪ ಅಂದ್ರೆ ನಾವು ಉಪವಾಸವನ್ನು ಕೈ ಬಿಡ್ತಿದ್ದಿಲ್ಲ, ನಾ ದೆಹಲಿ ಹೋಗಿ ಉಪವಾಸ ಮಾಡ್ತಾ ಇದ್ದೆ. ಅವತ್ತು ನೀವೇ ಹೇಳಿದಿರಿ ಒಂದು ತಿಂಗಳೊಳಗಾಗಲೇ ಎಲ್ಲ ಶಾಸಕರು ಕರ್ಕೊಂಡ್ಬರ್ರಿ, ನಾನು ಮೀಸಲಾತಿಗೆ ಪೂರಕವಾಗಿರ್ತಕ್ಕಂಥ ನಿರ್ಣಯ ಮಾಡ್ತೀವಿ ಅಂತೇಳಿ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಿದ್ದೀರ. ಮೊನ್ನೆ ದಿವಸ ನೀವು ನಮ್ಮ ಶಾಸಕರನ್ನು ಕಳಿಸಿದ್ರಲ್ಲ, ಪಾಪ ನಮ್ಮ ಸಮಾಜ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪ್ರಯತ್ನ ಪಟ್ಟು ನಿಮ್ಮ ಹತ್ರ ಬಂದಾಗ ನೀವೇನು ಕಳಿಸಿದಿರಿ, ನನಗೆ ಮಾಡ್ಲಿಕ್ಕೆ ಇಷ್ಟ ಇದೆ, ಹಿಂದೂ ವರ್ಗದ ವರದಿಯನ್ನು ನಾನು ಆದಷ್ಟು ಬೇಗ ತರಿಸ್ಕೊಳ್ತೀನಿ ಸ್ವಾಮೀಜಿಗೆ ಹೇಳ್ರಿ ಅಂತ ಹೇಳಿ ಅವರಿಗೆಲ್ಲ ಹೇಳಿ ಕಳಿಸಿದ್ರಿ. ಅವರು ನಿಮ್ಮ ಮಾತನ್ನ ನಂಬಿಬಿಟ್ಟು ಇವತ್ತು ನಮ್ಮ ಹತ್ರ ಬಂದು ಹೇಳಿದ್ಮೇಲೆ ನಮಗೆ ಬಹಳ ಖುಷಿ ಆಯ್ತು. ನಮ್ಮ ಸಿಎಂ ನಮ್ಮನ್ನು ಕೈ ಬಿಡಲ್ಲ ಅಂತ ನಾನು ತಪ್ಪಿಕೊಂಡಿದ್ವಿ. ಆದ್ರೆ ಇವತ್ತು ನೀವು ಮಾಡಿದ್ದೇನು, ಇವತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರಾದ ಬಸವ ಪಾಟೀಲ್ ಯತ್ನಾಳ್ ಅವರು, ರೂಲಿಂಗ್ ಪಾರ್ಟಿ MLA ಅವ್ರಿಗೆಷ್ಟು ಬೇಸರ ಆಗೈತೆ ಅಂತಂದ್ರೆ ಸ್ವತಃ ಅವರೇ ಇವತ್ತು ಸದನದ ಬಾವಿಗಿಡಿದು ಪಂಚಮ ಸಾರಿ ಅವರಿಗೆ ಹಾಲು ಮತ ಬಂಧುಗಳಿಗೆ ಗಂಗಾ ಮತಸ್ಥರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ ಮೇಲೆ ನೀವು ಎಷ್ಟು ಮಟ್ಟಿಗೆ ನಮ್ಮ ಸಮಾಜ ಶಾಸಕರ ನಿರ್ಲಕ್ಷ್ಯ ಮಾಡ್ತಿದ್ರಿ ಅನ್ನೋದನ್ನ ಇದ್ರ ಮೇಲೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಿಮಗೆ ಪಂಚಮ ಸಾರಿ ಅವರಿಗೆ ಮೀಸಲಾತಿ ಕೊಡಕ್ಕಾಗಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಬಂದು ನೀವು ನಿಮ್ಮ ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕು ಅಂತ. ಅದನ್ನು ಬಿಟ್ಟು ವಿನಾಕಾರಣ ಬಹುಸಂಖ್ಯಾತ ಉತ್ತರ ಕರ್ನಾಟಕದ ಲಿಂಗಾಯತರಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಪಂಚಮ ಸಂಘದ ಮತವನ್ನು ಪಡ್ಕೊಂಡು 3 ಬಾರಿ ಸಿಎಂ ಆಗಿದ್ದೀರಿ. ನೀ ಸಿಎಂ ಆಗ್ಲಿಕ್ಕೆ ನಮ್ಮ ಸಮುದಾಯದ ಲಿಂಗೈಕ್ಯ ಬಿ ಶಿವಪ್ಪ ಅಂತವರು, ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಚಂದ್ರಕಾಂತ್ ಬೆಲ್ಲದಂತವರು, ನಮ್ಮ ಸಮುದಾಯ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವನಪಡಿ ಯತ್ನಾಳ್ ಅವರು, ನೀವು ಸಿಎಂ ಆಗ್ಲಂತೆ ಅನೇಕ ತ್ಯಾಗ ಮಾಡಿದ ಅರ್ಥ ಮಾಡ್ಕೊಡ್ರಿ. ನಮ್ಮ ಸಮಾಜ ಲಕ್ಷಾಂತರ ಯುವಕರು ಇದರಿಂದ 24 ಗಂಟೆ ಅಂಗಿ ಹರ್ಕೊಂಡು ನೆಲದ ಮೇಲೆ ಪೇಪರ್ ಹಾಸ್ಕೊಂಡು ಒಟ್ಟಿ ಬಟ್ಟಿ ಕಟ್ಕೊಂಡು ನಮ್ಮ ಯಡಿಯೂರಪ್ಪ ಸಿಎಂ ಆಗಲಿ ನಿಮ್ಮನ್ನು ಸಿಎಂ ಮಾಡಿದರೆ ಅಂತ ಸಮುದಾಯಕ್ಕೆ ಭರವಸೆ ಮೂಡಿಸುವಂತ ಹೇಳಿಕೆ ಕೊಡಬಿಟ್ಟು ನನ್ನ ಕೈಲಿ ಆಗಲ್ಲ, ಅದು ಕೇಂದ್ರ ಸಂಬಂಧಪಟ್ಟ ಹೇಳ್ತಿರಲ್ಲ, ಹುಯೇ ಮೀಸಲಾತಿ ರಾಜ್ಯ ಸರ್ಕಾರ ಇದೆಯೋ ಕೇಂದ್ರ ಸರ್ಕಾರ ಇದೆಯೋ, ನೀವು ಸಂವಿಧಾನ ಓದ್ಕೊಂಡಿದ್ರೆ ಇಲ್ಲ ಅನ್ನೋ ತನಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನೀವು ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಮರಿಬೇಡ್ರಿ ಅಂತ. ಅಮಿತ್ ಶಾ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ನಡ್ಡಾ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಪ್ರಧಾನಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು, ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು. ಭಾರತದ ಒಕ್ಕೂಟ ವ್ಯವಸ್ಥೆ ಒಳಗಡೆ ಆ ರಾಜ್ಯಕ್ಕೆ ತನ್ನದೇ ಆಗಿರತಕ್ಕಂತ ಅಧಿಕಾರವಿದೆ. ಕೃಷಿ ಕಾರ್ಮಿಕರಾಗಿರ್ತಕ್ಕಂತ ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಅಧಿಕಾರವಿದೆ. ನೀವೇ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಮುದಾಯಗಳು 2 ಮೀಸಲಾತಿ ಕೊಟ್ಟಿದ್ದ ನೀವು ಮರಿಬಾರದು. 2011 ಇಸ್ವಿಯಲ್ಲಿ ಮೀಸಲಾತಿ ಕೊಟ್ಟಾಗ ಅವಾಗ ಹೇಳಬೇಕಾಗಿತ್ತು ನಿಮ್ಮವರೇ ಗಡ್ಕರಿ ಅವರು ರಾಜ್ಯ ರಾಷ್ಟ್ರಾಧ್ಯಕ್ಷರಲ್ಲ, ಏ ಗಡ್ಕರಿ ಕೇಳ್ಕೊಂಬರ್ರಿ ಅಂತೇಳಿ ಎಂದೂ ಹೇಳದಿರತಕ್ಕಂಥ ಮುಖ್ಯಮಂತ್ರಿಗಳು ಪಂಚಮ ಸಾರಿ ವಿಚಾರಕ್ಕೆ ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದೀರಿ ಅಂತೇಳಿ ನಮ್ಗೆ ಹೆಚ್ಚಿನ ಪ್ರಶ್ನೆ ಕಾಡ್ತಿದೆ. ಹಾಗಾಗಿ ಇವತ್ತು ನಾವೆಲ್ಲ ಧಾರವಾಡ ಜಿಲ್ಲೆಯಿಂದ ಪಂಚಮ ಸಾರಿ ಬಂದು ಪಾದಯಾತ್ರೆ ಬಂದಾಗ ಕೆಲವರು ಆ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ನಮಗೆ 2 ಮೀಸಲಾತಿ ಕೊಡಿ, ಇಲ್ಲದೆ ಹೋದ್ರೆ ರಾಜೀನಾಮೆ ಬಿಸಾಕಿ ಅನ್ನುವಂತ ಮಾತನಾಡಿದರೆ ನಿಮ್ಗೆ ನಿಜವಾಗಿ ಈ ಸಮಾಜದ ಬಗ್ಗೆ ಗೌರವ ಇದ್ರೆ, ನಿಜವಾಗಿ ಈ ಸಮಾಜದ ಬಗ್ಗೆ ಕಳಕಳ ಇದ್ರೆ, ಈ ಸಮಾಜ ಉಳಿಮೆ ಇರೋದಾಗಿದ್ರೆ ನಮಗೆ ಮೀಸಲಾತಿ ಕೊಡಿ. ಇಲ್ಲಿ ಕೈ ನನ್ನ ಕೈ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಹೆಂಗೋ ವಯಸ್ಸಾಗಿದೆ, ರಾಜೀನಾಮೆ ಕೊಟ್ಟು ಕೆಳಗೆ ಇಳಿರಿ, ಹೆಂಗೋ ಕೇಂದ್ರದ ವರಿಷ್ಠರು ಮತ್ತೊಬ್ಬರು ಸಿಎಂ ಮಾಡ್ತಾರೆ, ಅವ್ರ ಮುಂದೋದ್ರೆ ಯಾವ್ಯಾವ ಪಡ್ಕೊಳ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಕ್ ಕಾರಣ ಏನಾಗಿರಬಹುದು ಶ್ರೀಗಳೇ? ಯಾಕೆ ಈ ರೀತಿಯಾದಂಥ ಮಾತುಗಳನ್ನು ಆಡಿರ್ಬೇಕು ಮುಖ್ಯಮಂತ್ರಿಗಳು? ಇಲ್ಲೇ ಒಂದ್ ಕಡೆ ವಯೋಸಹಜವಾಗಿರ್ತಕ್ಕಂಥ ಅವರಿಗೆ ದೈಹಿಕವಾಗಿರ್ತಕ್ಕಂಥ ಈ ಮಾನಸಿಕವಾದ ಕಾಯಿಲೆ ಕಾಡ್ತಿದೆ ಅನ್ನೋ ತಲೆಮಾರ. ನಿನ್ನೆ ನೋಡಿದ್ರೆ
ಸ್ವಾಮೀಜಿ ಹೋಗಿ ಸೀಸೋದು ಕೊಟ್ಟು ಬರ್ಯಪ್ಪ ಅಂತ ಹೇಳ್ತಾರೆ. ಇವತ್ತು ಆಗಲ್ಲಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚು 70-80 ವರ್ಷಗೈತಿ. ಅವರು ಮರವಿದೆ, ಅವ್ರ ಮೀಸಲಾತಿ ಅಂತಂದ್ರೆ ಈ ಆದಾಯ ತೆರಿಗೆ ಕೇಂದ್ರ ಸರ್ಕಾರ ಸಮರ್ಪಣೆ ತಿಳ್ಕೊಂಡಿರೋರು. ಮೀಸಲಾತಿ ಬೇರೆ, ನದಿ ರಾಜ್ಯಗಳ ಬೇರೆ, ವಿನಾಕಾರಣ ಕೇಂದ್ರ ಸರ್ಕಾರ ಮೇಲೆ ಹೇಳೋದು ನೋಡಪ್ಪ ಅಂದ್ರೆ ಯಡಿಯೂರಪ್ಪನ ಎಲ್ಲೇ ಒಂದ್ ಕಡೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ತಮ್ಮ ಸೀಮಿತತೆ ಕಳ್ಕೊಂಡಿದ್ದಾರೆ, ವಯೋಸಹಜ ಕಾರ್ಯದಿಂದ ಬದುಕಿದ್ದಾರೆ. ಹಾಗಾಗಿ ನಾನು ಈ ಮೂಲಕವಾಗಿ ಕೇಂದ್ರದ ವರಿಷ್ಠ ಆಗಿರತಕ್ಕಂತಹ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸನ್ಮಾನ್ಯ ಗೃಹ ಸಚಿವರಿಗೆ, ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರಿಗೆ ಹೇಳ್ತೀವಿ, ಇದುವರೆಗೂ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರೆ ನನ್ನ ಸಂತೋಷ. ಕೂಡಲೇ ಅವರಿಗೆ ಅರಿವು ಮರವಿದೆ, ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು, ಮತ್ತೊಬ್ಬ ಲಿಂಗಾಯತನ ಮುಖ್ಯಮಂತ್ರಿ ಮಾಡಬೇಕು, ಸಾಧ್ಯವಾದರೆ ಪಂಚಮ ಸ್ಥಾನಗಳನ್ನು ಮುಖ್ಯಮಂತ್ರಿ ಮಾಡಿರಿ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಈ ರೀತಿಯಾಗಿ ಮನ್ನೊಂದು ಹೇಳಿಕೆ, ನಿನ್ನ ಒಂದು ಹೇಳಿಕೆ, ಇವತ್ತು ಅಧಿವೇಶನ ಹೇಳಿಕೆ ಕೊಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಅರಿವು ಮರುವಾಗಿದೆ, ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಅವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ. ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿಗಳು ವಯಸ್ಸಾದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಿದೆ ಒಂದು ಕಾರಣ. ಆದ್ರೆ ಮತ್ತೊಂದು ಕಾರಣ ಅಂತಂದ್ರೆ ಮುಖ್ಯಮಂತ್ರಿಗಳು ಈ ಸಮುದಾಯ ಬೆಳವಣಿಗೆ ಅವರಿಗೆ ಸಹಿಸಕ್ ಆಗ್ತಾ ಇಲ್ಲ. ಈ ಸಮುದಾಯದ ನಾಯಕರುಗಳು ಬೆಳಿಬಾರ್ದು. ಯಾವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಲಿಂಗಾಯತ ನಾಯಕರು ಯಡಿಯೂರಪ್ಪ ಆಗಬೇಕು, ನಂತರದಲ್ಲಿ ಅವ್ರ ಮಕ್ಕಳೇ ಮುಖ್ಯಮಂತ್ರಿಗಳಾಗಬೇಕು, ಅವ್ರ ಕುಟುಂಬವೇ ರಾಜಕಾರಣ, ರಾಜ್ಯ ರಾಜಕಾರಣವನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆನ್ನುವಂತ ಭ್ರಮೆ ಹಿಡ್ಕೊಂಡು ಈ ಪಂಚಮಸಾಲಿ ಸಮುದಾಯದ ರಾಜಕೀಯ ಐಕ್ಯತೆಯನ್ನ, ರಾಜಕೀಯ ಒಗ್ಗಟ್ಟನ್ನ, ರಾಜಕೀಯ ಏಳಿಗೆಯನ್ನ ಸಹಿಸಲಾದ ಪ್ರಯತ್ನವನ್ನು ಯಡಿಯೂರಪ್ಪ ಅವರು ಮಾಡ್ತಿದ್ದಾರೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದುವರೆಗೆ ಅವರು ಎಲ್ಲ ಒಳಪಂಗಡ ನಾಯಕರ ನಂಬಿದ್ವಿ, ಆದ್ರೆ ಇವತ್ತಿನ ಹೇಳಿಕೆ ನೋಡಿದ್ರೆ ಅವರು ಸಮಗ್ರ ಲಿಂಗಾಯತ ನಾಯಕರಲ್ಲ, ಕೇವಲ ಒಂದು ಒಳಪಂಗಡದ ನಾಯಕ ಅನ್ನುವಂತ ಅನುಮಾನ ನಮಗೆ ವ್ಯಕ್ತವಾಗ್ತಾ ಇದೆ. ಶ್ರೀಗಳೇ ದಯವಿಟ್ಟು ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿರಿ, ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೇನೆ ಶ್ರೀಗಳೇ. ಓಕೆ, ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ನೇರವಾಗಿ ಗಡ್ಡಿ ಮುರಿದಂತೆ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪ, ರಾಜೀನಾಮೆ ಕೊಡಲಿ ಅನ್ನೋದನ್ನ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಆಗ್ರಹಿಸ್ತಾ ಇದ್ದಾರೆ. ಮೀಸಲಾತಿ ಕೊಡಲಾಗದಿದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಲಿ, ಪಂಚಮಸಾಲಿ ಸಮುದಾಯದ ವಿರುದ್ಧ ಯಡಿಯೂರಪ್ಪನವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಸಮುದಾಯದ ನಾಯಕ ಅಲ್ಲ, ಅವರು ಪಂಗಡಗಳನ್ನು ನೋಡಿಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೇವಲ ಒಂದು ಒಳ ಪಂಗಡದ ನಾಯಕ ಅಷ್ಟೇ. ಸಿಎಂ ಆಗಿ ಯಡಿಯೂರಪ್ಪನವರು ಸಂವಿಧಾನ ಓದಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡಲಿ, 2A ಮೀಸಲಾತಿಯನ್ನು ಸೇರಿಸೋದು ಕೇಂದ್ರಕ್ಕೆ ಬರುತ್ತಾ ರಾಜ್ಯಕ್ಕೆ ಬರುತ್ತಾ? ಮೂರು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ಗೊತ್ತಿಲ್ವಾ ನಿಮಗೆ ಅನ್ನೋ ಪ್ರಶ್ನೆಯನ್ನು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಎತ್ತಿದ್ದಾರೆ. ಓಕೆ, ನಮ್ಮ ಜೊತೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿದ್ದಾರೆ. ಶ್ರೀಗಳೇ, ಈಗ ನೀವು ಹೇಳ್ತಾ ಇದ್ರಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನ ಕೊಟ್ಟರು ಈ ವಿಚಾರದಲ್ಲಿ ಅಂತ ಹೇಳಿ, ಏನ್ ಭರವಸೆಯನ್ನ ಕೊಟ್ಟಿದ್ರು ಶ್ರೀಗಳೇ ನಿನ್ನೆ? ಶ್ರೀಗಳೇ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ನಿನ್ನೆ ಮುಖ್ಯಮಂತ್ರಿಗಳು ಒಂದಿಷ್ಟು ಭರವಸೆಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ, ಏನ್ ಭರವಸೆಯನ್ನ ಕೊಟ್ಟಿದ್ರು ಶ್ರೀಗಳೇ? ಮೊನ್ನೆ ಉಪವಾಸತ್ತೆ ಕುಂತಾಗ ಫೋನ್ ಮುಖಾಂತರ ಅವರೇ ಸಂಪರ್ಕ ಮಾಡಿ ಉಪವಾಸವನ್ನು ಕೈ ಬಿಡ್ರಿ ಸ್ವಾಮೀಜಿ, ಆದಷ್ಟು ಬೇಗ ಹಿಡಿಯಿಸ್ತೇನೆ ಅಂತಂದ್ರು. ಅಕ್ಟೋಬರ್ 28 ಒಂದ್ಸಿನ ಗಡು ಕೊಟ್ಟಿದ್ದೆ ನಾವು, ಅಂದ್ರೆ ನವೆಂಬರ್ 28 ನಮ್ಮ ಬೇಡಿಕೆ ಈಡೇರಿಸ್ತಕ್ಕಂಥ. ನವೆಂಬರ್ 28 ಮುಗಿತು, ಡಿಸೆಂಬರ್ 28 ಮುಗಿತು, ಜನವರಿ 28 ಮುಗಿತು, ಅವತ್ತು ಆ ಭರವಸೆ ಈಡೇರಿಸಲ್ಲ. ಹಾಗಾಗಿ ನಾವು ಪಾದಯಾತ್ರೆ ಮಾಡಿದೀವಿ. ಮೊನ್ನೆ ದಾವಣಗೆರೆಯಿಂದ ಪಾದಯಾತ್ರೆಯನ್ನ ಉಗ್ರ ರೂಪಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಗೃಹ ಸಚಿವರ ಮೂಲಕ, ಸನ್ಮಾನ್ಯ ಸಚಿವರಾದ ಸಿಸಿ ಪಾಟೀಲ್ ಅವರ ಮೂಲಕ, ಸನ್ಮಾನ್ಯ ಸಚಿವರಾದ ಮುರುಗೇಶ್ ನಿರಾಣಿ ಅವರ ಮೂಲಕವಾಗಿ ಸನ್ಮಾನ ಮುಖ್ಯಮಂತ್ರಿಗಳು, ನಾನು ನಿಮಗೆ 2A ಮೀಸಲಾತಿ ಕೊಡಲಿಕ್ಕೆ ನನಗೆ ಬಹಳ ಖುಷಿ ಇದೆ, ನಾನು ಕೊಡ್ತೀನಿ, ನನಗೆ ಇಲ್ಲ ಅನ್ನಕ್ಕೆ ಇಷ್ಟ ಇಲ್ಲ, ಆದರೆ ಮೊದಲನೇ ಹಂತವಾಗಿ ಕಾನೂನಾತ್ಮಕವಾಗಿರತಕ್ಕಂಥ ಪ್ರೊಸೀಜರ್ ಮಾಡಬೇಕಾಗತ್ತೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಾನು ಆದೇಶ ಮಾಡ್ತೀನಿ, ಆದಷ್ಟು ಬೇಗ ವರದಿ ತರಿಸಿಕೊಂಡು ನಾನು ಕ್ಯಾಬಿನೆಟ್ ನಿರ್ಣಯ ಮಾಡ್ತೇನೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ, ನಮ್ಮ ಸಚಿವರಾದ ಸಿಸಿ ಪಾಟೀಲ್ ಅವರು, ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು, ಸಚಿವರಾಗಿರ್ತಕ್ಕಂಥ ನಿರಾಣಿ ಸಾಹೇಬರ ಮುಖಾಂತರ ನಿನ್ನೆ ಹೇಳಿದ್ದಾರೆ. ಹಾಗಾಗಿ ಪಾಪ ನಮ್ಮ ಶಾಸಕರುಗಳು ಎಲ್ಲರೂ ಒಗ್ಗಟ್ಟಾಗಿ, ಎಂದೆಂದ ನಮ್ಮ ಜನ ಒಗ್ಗಟ್ಟಾಗಿದ್ದಿಲ್ಲ, ಅಷ್ಟು ಒಗ್ಗಟ್ಟಾಗಿದ್ದಾರೆ. ಅದು ಯತ್ನಾಳ್ ಅವರು ಅಧಿವೇಶನದಲ್ಲಿ ಗುಡುಗಿದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಸಿಹಿ ಸಂದೇಶವನ್ನು ಒತ್ತುಬಿಟ್ಟು ನಾವು ಪಾದಯಾತ್ರೆ ಇದ್ದಲ್ಲೇ ಬಂದ್ಬಿಟ್ಟು ಸ್ವಾಮೀಜಿ ಯಡಿಯೂರಪ್ಪನ ಮನಸ್ಸನ್ನು ಕ್ರಿಯೆ ಮಾಡಲಿಕ್ಕೆ ಆಸೆ ಇದೆ. ಮೊದಲನೇ ಹಂತವಾಗಿ ಅವರು ಹಿಂದುಳು ವರ್ಗಕ್ಕೆ ವರದಿ ಕೇಳಲಿಕ್ಕೆ ಆದೇಶ ಮಾಡ್ತಾರಂತೆ, ಆಮೇಲೆ ಶಿಫಾರಸು ಮಾಡ್ತಾರಂದಾಗ ನಾವು ಒಪ್ಕೊಂಡ್ವಿ. ಆಯ್ತು, ಕಾನೂನು ಪ್ರಕ್ರಿಯೆ ಆಗಲಿ, ಅವ್ರು ಎಲ್ಲಿವರೆಗೆ ಅನುಕೂಲವಾಗುತ್ತೆ ಅಲ್ಲಿವರೆಗೆ ಆಗಲಿ ಅಂತೇಳಿ ನಾವು ಸಹ ಸನ್ಮಾನ್ ಮುಖ್ಯಮಂತ್ರಿಗಳ ಆ ನಿರ್ಧಾರವನ್ನು ಸ್ವಾಗತ ಮಾಡಿ ಅಭಿನಂದನೆ ಸಲ್ಲಿಸಿದ್ದೀನಿ. ಭರವಸೆ ಕೊಟ್ಟಿದ್ರು, ಇನ್ನೇನು ಹೇಳಬೇಕಾಗಿತ್ತು? ಇಲ್ಲಪ್ಪ ಸಿಸಿ ಪಾಟೀಲ್ರೆ,
ಸ್ವಾಮಿ ಹೇಳ್ಬಿಡ್ರಿ ನನ್ನ ಕೈ ಕೊಡಕ್ ಆಗಲ್ಲ ಅಂತೇಳಿ ಹಿಂಗ್ಯಾಕ್ ಕೇಳಿದ್ರಿ? ಮೊನ್ನೆ ದಿವಸ ಟಿಫಿನ್ ಕರೆದ್ರಂತೆ ನಿನ್ನೆಲ್ಲ ಮೊನ್ನೆ ಅಂದ್ರೆ ನಿನ್ನೆ 3ನೇ ತಾರೀಕು ಮೊನ್ನೆ 2ನೇ ತಾರೀಕಿಗೆ ಟಿಫಿನ್ ಕರೆದಾಗ ಏನಂತ ಹೇಳಿದ್ರೆ ಇಲ್ಲ ನೀವೆಲ್ಲ ಹೋಗಿ ಅಮಿತ್ ಶಾ ಅವ್ರು ಭೇಟಿ ಮಾಡ್ರಿ ನಡ್ಡಾ ಅವ್ರು ಭೇಟಿ ಮಾಡಿ ಹೇಳಿದ್ರಂತೆ. ನಮ್ಮ ಶಾಸಕರು ನಿನ್ನ ಒಗ್ಗಟ್ಟಾಗಿ ಅವ್ರು ಭೇಟಿ ಮಾಡಿ ಯಾಕೆ ಅವ್ರ ಮೇಲೆ ಪಟ್ಕೊಂಡು ತೋರಿಸ್ತೀನಿ ನಿಮಗೆ ಪರಮಾಧಿಕಾರ ನೀವು ಕೊಡ್ರಿ ಅಂತಂದಾಗ ಆಯ್ತು ನಾನು ಕೊಡ್ತೀನಿ ಸ್ವಾಮೀಜಿಗೆ ಹೇಳ್ರಿ ಶಾಂತಿಯುತ ಪಾದಯಾತ್ರೆ ಆಗ್ಲಿ ಮೊದಲನೇವಾಗಿ ಇಂದಿನವರೆಗೆ ನಾನು ಆದೇಶ ಮಾಡ್ತೀನಿ ಆದೇಶ ಪಡ್ತೀನಿ ಸ್ವಾಮೀಜಿ ಕಳಿಸ್ತೀನಿ ಅವ್ರ ವರದಿ ಕೊಟ್ಟ ಮೇಲೆ ನಾನು ಶಿಫಾರಸು ಮಾಡ್ತೀನಿ ಅಂತೇಳಿ ಹೇಳ್ಬರಿ ಅಂದಾಗ ಪಾಪ ನಿನ್ನೆ ಬಂದು ನಮ್ಮ ಹತ್ರ ಇಂದು ಗುರು ಮುಖ್ಯಮಂತ್ರಿಗಳು ಮಾತನಾಡಿದ್ರೆ ಬಹಳ ಖುಷಿ ಆಯ್ತು. ನಿನ್ನೆ ನಾವು ಸನ್ಮಾನ್ ಮುಖ್ಯಮಂತ್ರಿಗಳು ಅಭಿನಂದನಾ ಪೂರ್ವಕವಾಗಿ ಮಾತನ್ನ ಹೇಳ್ಕಂತ ಬಂದೇವಿ. ಯಾವಾಗ ಇವತ್ತು ಅಧಿವೇಶನದೊಳಗಡೆ ನಕಾರಾತ್ಮಕವಾದಂತ ಹೇಳಿಕೆ ಅನ್ಕೊಂಡಿಲ್ಲ 25 ಸಂಸದರು ಮಾಡ್ಕೊಂಡ್ಬರ್ರಿ ಅಂತಂದಲ್ಲ, ಇವತ್ತು ಸನ್ಮಾನ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೇಳಬೇಕು, ನನ್ನ ಸನ್ಮಾನ ಮೋದಿಯೋಜಿ ಅವರನ್ನು ಕೇಳಬೇಕು ಅಂತ ಹೇಳ್ತಾರಂತೆ. ಎಲ್ಲೇ ಒಂದ್ ಕಡೆ ಯಡಿಯೂರಪ್ಪನವರು ಈ ಸಮಾಜ ಹಿತವನ್ನು ಕಾಪಾಡುವ ಮನಸ್ಸು ಅವರಿಗೆ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ 3 ಬಾರಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಲಿಂಗಾಯತರ ಕಾರಣ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಇಷ್ಟೊಂದು ಸಂಖ್ಯೆಯಲ್ಲಿ ಬರಲಿಕ್ಕೆ ನಮ್ಮ ಪಂಚಮಸಾಲಿ ಸಮುದಾಯ ಕಾರಣ, ಎಷ್ಟೋ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜ ಘಟಾನುಘಟಿಗಳನ್ನ ನಮ್ಮವರೇ ಸೋಲಿಸಿ ನಮ್ಮ ಯಡಿಯೂರಪ್ಪ ಸಾಹೇಬ್ ಸಿಎಂ ಆಗಬೇಕಂತೇಳಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನ ಮನಗಾಳಾರ್ದನೆ ವಿನಾಕಾರಣ ಹೇಳಿಕೆ ಕೊಟ್ಟು ಕೇಂದ್ರದ ಮೇಲೆ ಬಂಡವು ನನಗೇನಿಸುತ್ತಪ್ಪ ಅರುಣ್ ಅವರೇ, ಉದ್ದೇಶಪೂರ್ವಕವಾಗಿ ಅಂದ್ರೆ ಲಿಂಗಾಯತರು ಮೋದಿಜಿ ಮೇಲೆ ಮತ್ತು ಅಮಿತ್ ಶಾ ಮೇಲೆ ತಿರುಗಿಬಿಡಲಿ ಅವ್ರ ಮೇಲೆ ಸಿಟ್ಟಾಗ್ಲಿ ಅಂತೇಳಿ ಇವ್ರನ್ನ ಎತ್ತಿಕಟ್ಟುವ ಪ್ರಯತ್ನವನ್ನ ಪರೋಕ್ಷವಾಗಿ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ನಾವು ಕೇಳ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪರಿಧಿಯಲ್ಲಿ ಬರುವಂತೆ 2ನೇ ಮೀಸಲಾತಿ, ಈ ಹಿನ್ನೆಲೆ ಒಳಗೆ ಗೊಂದಲ ಹೇಳಿಕೆಯನ್ನ ಸನ್ಮಾನ ಮುಖ್ಯಮಂತ್ರಿಗಳು ಮಾಡಬಾರದು. ನಿಮಗೆ ಕೊಡ್ಲಿಕ್ಕೆ ಇಷ್ಟ ಇದೆಯೋ ಇಲ್ವೋ 2ನೇ ಮಾತು, ಇಲ್ಲಪ್ಪ ಅಂದ್ರೆ ನೈತಿಕ ಕೊಡಿ ಮತ್ತು ರಾಜೀನಾಮೆ ಕೊಡ್ರಿ, ಈ ಕೇಂದ್ರದವರು ಮತ್ತೊಬ್ಬರು ಮುಖ್ಯಮಂತ್ರಿ ಮಾಡ್ತಾರೆ ಪಡ್ಕೊಳ್ತೀವಿ. ನಾನು ಅದನ್ನ ಕೇಂದ್ರ ವರಿಷ್ಠ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಯಾರಿಗೆ ಇಷ್ಟ ಇತ್ತು ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅಂತ ಅವ್ರು ವಿಚಾರ ಮಾಡ್ತಾರೆ. ಇಂಥವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಹೇಳಕ್ ನನಗೆ ಅವ್ರ ಅದು ಶಾಸಕರ ಬಿಟ್ಟಿರ್ತಕ್ಕಂಥದ್ದು ಕೇಂದ್ರ ವರಿಷ್ಠ ಅಲ್ಲ ಶ್ರೀಗಳೇ, ನೀವು ಹೇಳ್ತಾ ಇದ್ರೆ ಲಿಂಗಾಯತರೇ ಆಗಬೇಕು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರಿ, ಹಾಗಾಗಿ ಶ್ರೀಗಳ ಯೋಚನೆಯಲ್ಲಿ ಯಾರಿದ್ದಾರೆ ಅಂತ? ನಮ್ಮ ನನಗೇನಪ್ಪ ಅಂದ್ರೆ ಉತ್ತರ ಕರ್ನಾಟಕದವರೇ ಸಿಎಂ ಆಗಲಿ ಮುಂದಿನ ಸಿಎಂ, ಅದರಲ್ಲಿ ಲಿಂಗಾಯತರಾಗ್ಲಿ, ಅದರಲ್ಲಿಯೂ ಬಹುಸಂಖ್ಯಾತವಾಗಿರ್ತಕ್ಕಂತ ಪಂಚಮಸಾಲಿ ಸಮುದಾಯದವರು ಸಿಎಂ ಆಗ್ಲಿ ಅಂತ. ನಮ್ಮ ಸಮುದಾಯದಲ್ಲಿ 15 ಜನ ಶಾಸಕರು ಪಂಚಮಸಾಲಿ ಸಮಾನ, ಅದರಲ್ಲಿ ಘಟಾನುಘಟಿ ನಾಯಕರು ಹೇಳಿದ್ದಾರೆ, ಅವರು ಮಾಸ್ ಲೀಡರ್ ಅಂತ ಮಾಸ್ ಲೀಡರ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮೋದಿಜಿಯವರು ವಿಚಾರ ಮಾಡಲಿ, ಯಾರು ಈ ರಾಜ್ಯವನ್ನು ಮುನ್ನಡೆಸುವ ಶಕ್ತಿ ಇರತಕ್ಕಂಥವ್ರು, ಆ ಮುಖ್ಯಮಂತ್ರಿಗಳಿಗೆ ಸರಿಸಮಾನವಾಗಿ ಕೆಲಸ ಮಾಡುವ ಶಕ್ತಿ ಯಾರಿಗಿದೆ, ನಾನು ಕರೆಕ್ಟ್ ಇಡ್ತಕ್ಕಂಥ ಯಾರಂತೆ ಅವರಿಗೆ ಮೋದಿಜಿಯವರು ಈಗಾಗಲೇ ಅವರು ತೀರ್ಮಾನ ಮಾಡಿರಬಹುದು ಅಂತ ಅನ್ಕೊಂಡಿದ್ದೀನಿ. ನಾನು ಒಬ್ಬರ ಹೆಸರೇ ನಮ್ಮ ಸಿಟ್ಟಾಕಾರ ನಿಮ್ಗೆ ಗೊತ್ತೇ, ಇನ್ನೆ ನಮ್ಮೊಬ್ರು ಸ್ವಾಮಿಗಳು ಒಬ್ರು ನಿರಾಣಿ ಅವ್ರನ್ನ ಮಂತ್ರಿ ಮಾಡೋ ಸಂದರ್ಭದಲ್ಲಿ ಒಂದು ಬಹಳ ಸಿಟ್ಟಾಗಿದೆ, ಹಾಗಾಗಿ ಅದು ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಗೊತ್ತೈತಿ ಯಾರು ಮುಖ್ಯಮಂತ್ರಿ ಮಾಡಬೇಕಂತೆ, ಅವ್ರು ಮಾಡಲಿ ಅಂತ. ಮುಖ್ಯಮಂತ್ರಿ ಮಾಡಿದ ತಕ್ಷಣ ನಮ್ಮ 2 ಎಂ ಎಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ, ಯಾವುದೇ ಮುಖ್ಯಮಂತ್ರಿ ಬಂದ್ರು ಸಹ ನಮ್ಮ ಅಪ್ಪತ್ತಾಯವ ನಮ್ಮ ಪಾದಯಾತ್ರೆ ನಿರಂತರ ಮುಂದುವರಿಸ್ತಾನೆ. ಧನ್ಯವಾದಗಳು ಶ್ರೀಗಳೇ, ಒಳ್ಳೇದಾಗ್ಲಿ, ನೋಡೋಣ ಮುಖ್ಯಮಂತ್ರಿಗಳು ಏನಾದರೂ ಬದಲಾವಣೆ ಮಾಡ್ಕೊಳ್ತಾರಾ, ನಿಲುವನ್ನ ಚೇಂಜ್ ಮಾಡ್ಕೊಳ್ತಾರಾ ಅಂತ ಹೇಳಿ. ಧನ್ಯವಾದಗಳು ಶ್ರೀಗಳೇ.